ವೀಕ್ಷಕರೇ, ಜಿ ಟಿವಿಗೆ ಸ್ವಾಗತ. ನಾನು ಕವಿತಾ. ಅನರ್ಹರಿಗೆ ಹುಚ್ಚಾಸ್ಪತ್ರೆಯೇ ಬೆಸ್ಟ್ ಪ್ಲೇಸ್, ರಮೇಶ್ ಕುಮಾರ್. ಅನರ್ಹರಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಅನರ್ಹರು ಅಂತ ಹೇಳಿದ ಮೇಲೂ ಅರ್ಹರು ಅಂತ ಹೇಳಿಕೊಳ್ತಿದ್ರೆ ಅವರಿಗೆ ಬೆಸ್ಟ್ ಪ್ಲೇಸ್ ಹುಚ್ಚಾಸ್ಪತ್ರೆಯೇ. ಹೀಗಂತ ಹೇಳಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಅಥಣಿಯಲ್ಲಿ ಮಾತನಾಡಿದ ರಮೇಶ್ ಕುಮಾರ್ ಅವರು, ದೇಶದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಒಂದು ಸಂವಿಧಾನವಿದೆ, ದೇಶಕ್ಕೆ ಅದರದೇ ಆದ ಒಂದು ಚೌಕಟ್ಟಿದೆ. ಅನರ್ಹರು ಸುಪ್ರೀಂ ಕೋರ್ಟ್ನಲ್ಲೂ ಅನರ್ಹಗೊಂಡ ನಂತರ ಅರ್ಹರು ಅಂತ ಹೇಳಿಕೊಳ್ತಿದ್ರೆ ಅವರನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತ ಅನರ್ಹರ ವಿರುದ್ಧ ಕುಟುಕಿದ್ರು. ಮಾನಸಿಕವಾಗಿ ನಾನು ಅರ್ಹ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಬೆಸ್ಟ್ ಪ್ಲೇಸ್ ಮೆಟ್ಲ್ ಹಾಸ್ಪಿಟಲ್. ಹುಬ್ಳಿಲಿ ವ್ಯವಸ್ಥೆ ಇದ್ರೆ ನೋಡ್ರಿ, ಇಲ್ಲದ್ರೆ ಬೆಂಗಳೂರಲ್ಲಿ ಮಾತ್ರ. ಈ ದೇಶದಲ್ಲಿ ನೀವು ನಾನು ಎಲ್ಲರೂ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಂವಿಧಾನ ಇದೆ. ನಿಮಗೆ ಒಂದು ಆಸ್ತಿ ಜಗಳ ಬರುತ್ತೆ, ಕೋರ್ಟಿಗೆ ಹೋಗ್ತೀರಾ ಅಥವಾ ಮಚ್ಚಿ ತಗೊಂಡು ಹೋಗ್ತೀರಾ ಹೇಳಿ. ಈ ದೇಶದ ಸಂವಿಧಾನ ಅಂತ ಇಲ್ವಾ? ಈಗ ಹಬ್ಬ ಬರುತ್ತೆ, ಶಿವರಾತ್ರಿ ಬಂದರೆ ನೀವೊಂದು ರೀತಿ ಮಾಡ್ತೀರಿ, ರಂಜಾನ್ ಬಂದರೆ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಅವರು ಒಂದು ರೀತಿ ಮಾಡ್ತಾರೆ. ಆದರೆ ರಾಷ್ಟ್ರಗೀತೆ ಹಾಡುವಾಗ, ಜನಗಣಮನ ಹಾಡುವಾಗ ಇಬ್ಬರು ಎದ್ದಿರ್ತಾರೆ, ಹೌದಾ? ರಂಜಾನ್ಗೆ ಹಿಂದೂಗಳು ಉಪವಾಸ ಇರಬೇಕಾಗಿಲ್ಲ, ಶಿವರಾತ್ರಿಗೆ ಅವ್ರು ಪೂಜೆ ಮಾಡಬೇಕಾಗಿಲ್ಲ, ಆದರೆ ರಾಷ್ಟ್ರಗೀತೆಗೆ ಇಬ್ಬರು ಎದ್ದಿರಲಿ. ಅದೇ ಸಂವಿಧಾನ. ಇದೊಂದು ದೇಶ, ಇದಕ್ಕೊಂದು ಚೌಕಟ್ಟಿದೆ, ಇದಕ್ಕೊಂದು ಮಾನಸಿಕವಾಗಿ ನಾನು ಅರ್ಹ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಬೆಸ್ಟ್ ಪ್ಲೇಸ್ ಮೆಟ್ಲ್ ಹಾಸ್ಪಿಟಲ್. ಹುಬ್ಳಿಲಿ ವ್ಯವಸ್ಥೆ ಇದ್ರೆ ನೋಡ್ರಿ, ಇಲ್ಲದ್ರೆ ಬೆಂಗಳೂರಲ್ಲಿ ಮಾತ್ರ. ಜಮೀನಿಗೆ ನುಗ್ಗಿದ ನೀರು, ರೈತರ ಪರದಾಟ. ಈ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತಾನೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತು. ಆದರೆ ಎಂಬಿ ಪಾಟೀಲ್ ನೀರಾವರಿ ಸಚಿವರಾಗಿದ್ದ ವೇಳೆ ಜಿಲ್ಲೆಯ ಬಹುತೇಕ ಕೆರೆಗಳನ್ನು ತುಂಬಿಸುವ ಕಾರ್ಯ ಮಾಡಿದ್ರು. ಕೆರೆ ತುಂಬಿಸಿದರಿಂದ ಬಹುತೇಕ ರೈತರಿಗೆ ಸಂತಸ ತಂದ್ರೆ, ಇದೇ ಕೆರೆಯಿಂದ ಒಂದಿಷ್ಟು ರೈತರು ಪರದಾಡುವಂತಾಗಿದೆ. ಹಾಗಾದ್ರೆ ಈ ರೈತರ ಪರದಾಟಕ್ಕೆ ಕಾರಣ ಏನು? ಈ ವರದಿ ನೋಡಿ. ಹೊಲದ ಪಕ್ಕದಲ್ಲಿ ಬೃಹತ್ ಗಾತ್ರದ ಕೆರೆಯ ದೃಶ್ಯ ಒಂದೆಡೆ ಆದ್ರೆ, ಇನ್ನೊಂದೆಡೆ ನೀರಿನಲ್ಲಿ ನಿಂತ ಬೆಳೆಗಳ ದೃಶ್ಯ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿರೋದು ವಿಜಯಪುರ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ಮಮದಾಪುರ ಎಂಬ ಗ್ರಾಮದಲ್ಲಿರುವ ಕೆರೆಯ ನೀರು ಹೊಲಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಇದರಿಂದ ಕೆಲ ರೈತರು ಸಂಕಷ್ಟಕ್ಕೀಡಾಗುವಂತಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ರೈತರು, ಸಣ್ಣ ನೀರಾವರಿ ಇಲಾಖೆಗೆ ನಮ್ಮ ಜಮೀನು ನೀಡುತ್ತೇವೆ, ಇದಕ್ಕೆ ಬದಲಾಗಿ ನಮಗೆ ವ್ಯವಸಾಯ ಭೂಮಿ ನೀಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ಈ ಮಮದಾಪುರದ ಕೆರೆ ತುಂಬ ಯೋಜನೆ ಒಳಗೆ ಎಂ ಬಿ ಪಾಟೀಲ್ ಕೆರೆ ತುಂಬ್ಯಾರ. ಆದರೆ ಇಲ್ಲಿ ಏನಾಗೈತೆ, ಕೆರೆ ತುಂಬಿದ್ರಿಂದ ನಮ್ಮ ಭೂಮಿಗಳೆಲ್ಲ ನೀರ ಹಿನ್ನೀರಿನಿಂದ ಮುಳುಗ್ಲಾಕತ್ತಾವು. ನಾವು ಈ ಪ್ರತಿ 3 ವರ್ಷಗಳಾಯಿತು ಸತತವಾಗಿ ಅವ್ರಿಗೆ ನಾವು ಭೇಟಿ ಆಗ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಆದರೆ ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಈ ಕಡೆ ಹೆಚ್ಚಿಗೆ ಗಮನ ಕೊಡಲಾರ್ದೆ ಈ ಸಲ 4ನೇ ತಾರೀಕಿಗೆ ನಾವು ಡಿ ಸಿ ಅವ್ರ ಕಡೆ ಮನವಿಗೆ ಹೋದಾಗ ಡಿ ಸಿ ಸಾಹೇಬ್ರ ಒಂದು ಸ್ಕ್ವಾಡ್ ಪಾರ್ಟಿ ನೇಮಕವನ್ನು ಮಾಡಿ ಅವ್ರೇನು ಮಾಡಿದ್ರು ನಮಗೆ ಇಲ್ಲಿ ಎಷ್ಟು ಕ್ಷೇತ್ರ ಮುಳುಗಡೆ ಆಗ್ತದೆ ಅಂತ ಹೇಳಿ ಕೇಸಿನ ಕೇಳ್ಕೊಂಡ್ರು. ಆ ಪ್ರಕಾರ ಸರ್ವೆ ಮಾಡಿದಾಗ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಎ ಸಿ ಅವರು ಕೊಟ್ಟಾರೆ, ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಭೂಮಿಗಳನ್ನು ಹಿನ್ನೀರಿನಿಂದ ಮುಳುಗಡೆ ಮಾಡ್ಕೊಡಂತೇಳಿ ನಾವು ಅವ್ರಿಗೆ ಮನವಿ ಮಾಡಲಾಗ್ತಿದ್ದೀವಿ. ಆದರೆ ಅವರು ಈ MI ಮೈನರ್ ಎಡಿಸ್ ಸಣ್ಣ ನೀರಾವರಿ ಖಾತೆಯವ್ದು ಅವರಿಗೆ ಬರ್ತದೆ ಅಂತ ಹೇಳ್ತಿದ್ರು. ಆ ಸಣ್ಣ ನೀರಾವರಿ ಖಾತೆಯವರಿಗೆ ನಾವು ಹೋಗಿ ಮನವಿಯನ್ನು ಕೊಟ್ಟರು ಸಹಿತ ಅಲ್ಲಿ ಅಧಿಕಾರಿಯಾದಂಥ ದಾಸಾಳ ಅವರು ನಮ್ಮ ಮನವಿಗೆ ಮಾನ್ಯತೆ ಕೊಡಲಾರ್ದು ಏನೈತಿ, ಇನ್ನಷ್ಟು ನೀರು ಸ್ಟೋರೇಜ್ ಆಗಲಿ, ನಮ್ಮ ಭೂಮಿಗಳನ್ನು ಅಕ್ವಾರಿಯಂ ಅಂದ್ರೆ ಏನೈತಿ, ನೀವು ಕೆರೆ ಭೂಮಿ ಆಗಿದ್ದೀರಿ ಅಂತೇಳಿ ನಮಗೆ ದಬಾಣಿಕೆ ಮಾಡಾಕತ್ತಾರೆ. ಒಟ್ಟಾರೆಯಾಗಿ ಕೆರೆ ನೀರು ಇಲ್ಲಿನ ರೈತರ ಬದುಕಿಗೆ ಕುತ್ತು ತರುತ್ತಿದೆ. ಅಲ್ಲದೆ ಸಂಬಂಧಿಸಿದ ಇಲಾಖೆ ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಮೌನಕ್ಕೆ ಶರಣಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತು ರೈತರ ನೋವಿಗೆ ಸ್ಪಂದಿಸಬೇಕು ಎಂಬುದೇ ನಮ್ಮ ಆಶಯ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸಿನ್ ಜವಳಿ ನೇತೃತ್ವದಲ್ಲಿ ಇದೇ January 5 ನಡೆಯಲಿದ್ದು,
ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಯಾಗಿ ನೋಡ್ತಾ ಇರಿ ಜಿ ಟಿವಿ. ಇದು ಜಿ ಟಿವಿ ಕನ್ನಡದ ಕೊಡುಗೆ.